ಒಬ್ಬ ಹೀರೋನ ಅಂದನಾಗಿ ಕಾಣಿಸೋದು ಎಷ್ಟು ಚಾಲೆಂಜಿಂಗ್? ಯಾಕಂದರೆ ಅವರ ಒಂದು ಸಿನಿಮಾಗ್ರಾಫಿ ಏನೋ ಇರುತ್ತೆ, ಈ ಥರದೊಂದು ಕ್ಯಾರೆಕ್ಟರ್ ಅಂತ ಬಂದಾಗ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಆಗ್ಬೋದಾ, ವರ್ಕೌಟ್ ಆಗುತ್ತಾ ಅಂತ ನೋಡ್ತಾರೆ. ಫಸ್ಟ್ ನೀವು ಕತೆ ಹೇಳಿದಾಗ ಸರ್ ಏನಂತ ಹೇಳಿದರು? ಸರ್ ಎಂಜಾಯ್ ಮಾಡಿದ್ರು ಅಂದರೆ ಡೈಲಾಗ್ಸ್. ನಾನು ಕತೆ ತುಂಬ ಚೆನ್ನಾಗಿ ನರೇಟ್ ಅಂತ ಕೊಡಲ್ಲ, ಮೇ ಬಿ ಅದೊಂದು ಇಷ್ಟ ಆಗುತ್ತೆ, ಓ ಇವ್ನು ಹೇಳಿದ್ಕಿಂತ ಚೆನ್ನಾಗಿ ತೆಗ್ದಾನೆ ಅಂತ. ಯಾಕೆಂದರೆ ನನ್ನ ಕತೆ ಅಷ್ಟು ಕೇಳ್ತಾ ಹೇಳ್ತೀನಿ. ಬಟ್ ಈ ಪಾತ್ರ ಅಂದರೆ ಡೈಲಾಗ್ಸ್ಗಳ ಜೊತೆ ಹೇಳ್ತಿದ್ದಾಗ ಮತ್ತು ಒಂದು ಹೆವಿ ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗುತ್ತೆ. ಯಾಕಂದರೆ ಆರ್ಟಿಸ್ಟ್ ಕಣ್ಣಲ್ಲೇ ನೋಡ್ತಾನೆ, ಸೊ ಇದರಲ್ಲಿ ಅದೇ ಇರಲ್ಲ ಅಂದರೆ ಅವರಿಗೆ ಬರೀ ಮುಖದ ಎಕ್ಸ್ಪ್ರೆಷನ್ ನಾಲ್ಗೆಲೆ ಅಂದರೆ ಈಗೇನಾದ್ರು ತಪ್ಪಾದ್ರೆ ಅಯ್ಯೋ ಸಿಗಾಕೋಣ ಈ ರೀತಿದೇನು ಒಂದು ಕೊಡಬೇಕಾಗುತ್ತೆ. ಸೊ ಒಂದು ಹೆವಿ ಚಾಲೆಂಜ್ ಇತ್ತು. ಅಣ್ಣನೂ ಅದಕ್ಕೆ ಪ್ರಿಪೇರ್ ಆದರು, ಅಂದರೆ ಮಿರರ್ ಮುಂದೆ ನೋಡ್ಕೊಂಡು ಅವ್ರು ಒಂದಷ್ಟು ಎಕ್ಸ್ಪ್ರೆಷನ್ಸು ಮತ್ತು ಒಂದಷ್ಟು ಡಾಕ್ಯುಮೆಂಟ್ರೀಸು ಇವೆಲ್ಲ ನೋಡಿ ಪ್ರಿಪೇರ್ ಆದರು. ಇದು ಅದಲ್ಲ ಬೇರೆ ಏನು ಸರ್ ಅಂದಾದನ್ನು ಕವಚ ಎಲ್ಲರೂ ಇದನ್ನ ಅಂದರೆ ನಾನು ಪೋಸ್ಟ್ ಬಿಟ್ಟೆ, ಫಸ್ಟ್ ಪೋಸ್ಟು ನಾನು ಕೋರ್ಟಲ್ಲಿ ಬಿಟ್ಟೆ. ಬಟ್ ಎಲ್ಲರೂ ಇದು ಅಂದಾದನ್ನು ಇದ್ದಂಗಿದೆ. ಯಾಕಂದರೆ ಅವರು ಏನು ಮೇಕಿಂಗ್ ಆಚೆ ಹೋಗಿತ್ತು ಏನು ಆಚೆ ಹೋಗಿತ್ತು ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಅಂದಾದನ್ ಫಿಲಮಲ್ಲಿ ಕೋರ್ಟೇ ಇಲ್ಲ, ಬಟ್ ಜನ ಹೆಂಗೆ ಅದಕ್ಕೆ ಕಂಪೇರ್ ಮಾಡ್ತಾಯಿರುತ್ತ. ಆಮೇಲೆ ಯಾವ ಪೋಸ್ಟ್ರು ಬಿಟ್ಟರು ಅಂದಾದನ್ ಅಂತ ಬರೆಕ್ಷನ್ ಮಾಡಿದ್ರು. ನಾನು ಬರೀ ಸ್ವಮೇಕೆ ಮಾಡ್ತೀನಿ ಈ ರೀತಿ ಎಲ್ಲ ಗೊತ್ತಿದ್ರು ಹಿಂಗೆ ಆಗ್ತಾರಲ್ಲ ಅಂತ ಬೇಜಾರಿತ್ತು. ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಆ ಡೈಲಾಗೇ ವೈರಲ್ ಆಗಿದೆ, ಇದು ಅದು ಎಲ್ಲರೂ ಇದನ್ನು ಅದನ್ನು. ಸೊ ಓಕೆ, ಒಂದು ಸಲ ಹೇಳೋಣ ಅವ್ರಿಗೆ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾದಲ್ಲಿತ್ತು, ಇವನ್ನ ಪ್ರಿಪೇರ್ ಮಾಡೋಕ್ಕೆ ರೀಸೆಂಟ್ ಕವಚ ಶಿವಣ್ಣವ್ರದ್ದು ಒಂದು ಸೂಪರ್ ಮೂವಿ. ಸೊ ಅದನ್ನು ಯಾವ ಜನನೇ ಅಂದಾದನ್ನು ಹೇಳ್ತಿದ್ರು. ನಂದ್ರೆ ಆ್ಯಕ್ಚುಲಿ ಫಸ್ಟ್ ಸ್ಕ್ರಿಪ್ಟಾಗಿ ಬರೆದಾಗ ಕವಚ ನೋಡಿ ಪ್ರಿಪೇರ್ ಆದೇನೋ ಅಂತ ಇತ್ತು. ಓಕೆ ಜನ ಇದೊಂದು ಕೊಟ್ಟಲ್ಲ ಅಂದ್ಬಿಟ್ಟು ಕವಚ ಅಂದದ್ದು ನೋಡಿದ್ರು ಪ್ರಿಪೇರ್ ಆಡಿದೆ, ಪ್ರಿಪೇರ್ ಆದೆ ನಾನು ಅಂತ ಹೇಳ್ತಾರೆ. ಅದು ಟ್ರೈಲರಲ್ಲಿ ಮಾತ್ರ ಫೀಡ್ ಮಾಡಿದೆ ಅಷ್ಟೇ, ಎಲ್ಲರೂ ಇದನ್ನು ಅದು ಅಂದ್ಕೊಂಡಾರೆ, ಆದರೆ ಇದಲ್ಲ ಸಿನಿಮಾದಲ್ಲಿಲ್ಲ. ಅದು ಸಿನಿಮಾದಲ್ಲಿ ಅಂದನಾಗಿ ಕಾಣಿಸ್ಕೊಂಡಿದ್ರೆ ಈ ಹುಡುಗಿ ಮೇಲೆ ಅಂದರೆ ನಿಶ್ವಿಕ ಅವ್ರ ಮೇಲೆ ಲವ್ ಆಗಿರುತ್ತೆ, ಯಾಕಂದರೆ ಇಬ್ಬರು ಹೀರೋನ್ ಕೊಟ್ಟಿದ್ದೀರಿ. ಆ ಒಂದು ಈ ಸಾಂಗ್ ನೋಡಿದ್ರೆ ಹಂಗೆ ಅನಿಸುತ್ತೆ ನಿಜಾನ? ಇಬ್ಬರು ಮೇಲೂ ಸಾಂಗ್ ಇದೆ, ಈಗ ಶುರುವಾಗಿದೆ ಸಾಂಗ್ ಬಿಟ್ಟಿದ್ದೀವಲ್ಲ, ಸೊ ಇದ್ರ ಮೇಲೂ ಸಾಂಗ್ ಇದೆ, ಅಲ್ಲಿ ಪ್ರೇಮಕ್ಕೆ ಕಣ್ಣಿಲ್ಲ ಅಂದರೆ ಇರೋ ಸಾಂಗ್ ಇದೆ. ಸೊ ಜಯಂತ್ ಸರ್ಗೆ ಆ ರೀತಿ ಅಂದರೆ ಇಬ್ಬರು ಕ್ರೂರರು ಹೇಳೋದು ಈ ಪ್ರೇಮಕ್ಕೆ ಕಣ್ಣಿಲ್ಲ ಅಂದವ್ರು ಯಾರು ಅಂತ, ನಮಗೆ ಕಣ್ಣಿಲ್ಲ ಬಟ್ ಪ್ರೇಮ ಕಣ್ಣಿದೆ, ಆ ರೀತಿ ಸಖತ್ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಸಾಂಗ್ಗಳು ಕೂಡ ಸಖತ್ತಾಗಿ ಬಂದಿದೆ, ಸಖತ್ತಾಗಿ ಜನಮನ್ನ ಗಳಿಸ್ತಾ ಇದೆ. ಆ ಜೂಡಾ ಸಂಡಿಯವರು ಮತ್ತು ನಿಮ್ಮ ಕಾಂಬಿನೇಷನ್ ಅದು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ ಆ್ಯಕ್ಚುಲಾಗಿ. ಆ ಮೂರನೇ ಸಿನಿಮಾ ಇದು, ಅಲ್ಮೇಲಮ್ಮ ಮತ್ತು ಚಮಕ. ಸೊ ಅಂದ್ಕೊಂಡಿದ್ದು ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಇದೆ. ಓಕೆ ಎಲ್ಲ ಟೈಮು ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಲ್ಲ, ಬಟ್ ಏನೋ ವಸ್ತುಗಂತೂ ಕೊಟ್ಟರೆ ಓಕೆ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಮೇ ಬಿ ಫ್ಲಾಪ್ ಆಗ್ಬೋದು ಅಥವಾ ಹಿಟ್ ಆಗ್ಬೋದು ಸೆಕೆಂಡ್ರಿ, ಡಿಫ್ರೆಂಟಾಗಂತೂ ಇದೆ ಅನಿಸ್ಬೇಕು ಅಂತ. ಸೊ ಅದಕ್ಕೆ ರ್ಯಾಪ್ ಜೊತೆ ಇರೋ ಇಂಟ್ರೊಡಕ್ಷನ್ನ ರ್ಯಾಪ್ ಜೊತೆ ತಮಟೆ ಬಿಟ್ಸ್ ಬ್ಲೆಂಡ್ ಮಾಡಿದ್ದು, ಪ್ರೇಮಕ್ಕೆ ಕಣ್ಣಿಲ್ಲ ಈಗ ನೋಡೋದು ಒಂದು ಸೂದಿ ಹಿಂಗಿದ್ದು, ಈಗ ನೋಡಿದ್ರೆ ಲಿರಿಕ್ಸ್ ಹೈಲೈಟ್ ಆಗಂಗೆ ಬರೀ ವಾಯ್ಸ್ ಹೈಲೈಟ್ ಆಗೋ ಥರ ಮ್ಯೂಸಿಕ್ ಡಮ್ ಮಾಡೋದು, ಮತ್ತು ಸಿನಿಮಾದಲ್ಲಿ ಬಾಡಿಗೆ ಮನೆ ಸುಲಭಕ್ಕೆ ಸಿಗೋದಿಲ್ಲ ಅಂತ ಒಂದು ಕಾರಣ ಇದೆ. ಸೊ ಅದು ಚೆನ್ನಾಗಿದೆ ಸಾಂಗು. ಮತ್ತು ಇನ್ನೊಂದು ಅಂದರೆ ಒಂದು ಇನ್ಸ್ಪಿರೇಷನ್ ಸಾಂಗ್ ಅಂತ ಇದೆ, ಅದು ನೀವು ಥಿಯೇಟ್ರಲ್ಲೇ ನೋಡೋಕೆ. ರಿಯಾಲಿಟಿ ಶೋಗಳಲ್ಲಿ ಅಂದರೆ ಏನು ಹನುಮಂತಪ್ಪ ಆಗಲಿ ಮತ್ತು ಅನುಶ್ರೀ ಅವರ ಕಾಂಬಿನೇಷನ್ ನೋಡಿದ್ರು, ನಕ್ಕಿದ್ರು, ಅದೇ ಥರ ಇಲ್ಲಿ ಇರ್ಬೋದು. ಯಾಕಂದರೆ ಇನ್ಸ್ಪೈರ್ ಅಂದರೆ ಸ್ಟೇಜ್ ಮೇಲೆ ಹೇಳಿದ ಆ ಥರದ್ದೇ ಪಾತ್ರಗಳಿರುತ್ತೆ, ಸುರಭಿ ಆಗಿರಲಿ ಧರ್ಮಣ್ಣ ಆಗಿರಲಿ. ನಾನು ಹನುಮಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಥವಾ ಅವ್ರಿಗೇನಾದ್ರು ಫೀಲ್ ಆದರೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲೂ ನಾನು ಅವ್ರ ಕ್ಯಾರೆಕ್ಟರೈಸೇಷನ್ ಎತ್ಕೊಂಡಿಲ್ಲ. ಬಟ್ ಅಂದರೆ ಅಫ್ಕೋರ್ಸ್ ಅವ್ರ ಡ್ರೆಸ್ಸಿಂಗ್ ಮ್ಯಾಚ್ ಮಾಡಿದ್ದೀನಿ, ಹನುಮಂತ ನನ್ನ ಇಲ್ಲ ಆಂಜನೇಯ ಅಂದರೆ ಜನ ಒಂದು ಸುಮ್ಮನೆ ಓ ಆಂಜನೇಯ ಅಂತ ಕನೆಕ್ಟ್ ಮಾಡಿ. ಬಟ್ ಏನು ನಾನು ಅವ್ರದ್ದೇನು ಪರ್ಸ್ನಲ್ ಲೈಫ್ ಆಗಲಿ ಅಥವಾ ಅವ್ರ ವಿಷಯ ಆಗಲಿ ಏನೂ ಮುಟ್ಟಿಲ್ಲ. ಇಲ್ಲಿ ಅನುಶ್ರೀ ಮೇಡಮ್ಗೆ ನೋಡಿರೋದ್ರಿಂದ ಕನೆಕ್ಟ್ ಆಗ್ತಾರೆ, ಬಟ್ ಅವ್ರದ್ದು ಪರ್ಸ್ನಲ್ ಲೈಫ್ ಆಗಲಿ ಏನು ಮುಟ್ಟಿಲ್ಲ. ನಮ್ಮದೊಂದು ಕಾಲ್ಪನಿಕ ಡ್ರಾಮಾ, ಸುಮ್ಮನೆ ಆ ಸೆಟೈರಲ್ಲಿ ಒಂದು ಲುಕ್ಕಲ್ಲಿ ನೋಡಿದಾಗ ಈಗ ನಾವು ನೋಡಿರ್ತೀವಲ್ವ, ಸೊ ಜನ ಬೇಗ ಕನೆಕ್ಟ್ ಆಗಲಿ ಅಂತ ಲುಕ್ ವೈಸ್ ಇದೆ, ಬಟ್ ಕತೆ ನಮ್ಮದೇ ಇರುತ್ತೆ. ಸುನಿ ಅವರು ಒಂದು ರೀತಿ ಲಕ್ಕಿ ಚರ್ಮ, ಯಾವುದೇ ಸಿನಿಮಾ ಮಾಡಿದ್ರು ಅಥವಾ ಅವ್ರ ಸಿನಿಮಾ ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೆ ಲಕ್ಕಿದ್ದೇ ಇರುತ್ತೆ. ಕೆ ವಿ ಎನ್ ಪ್ರೊಡಕ್ಷನ್ ಮೊದಲ ಸಿನಿಮಾ, ಅದಷ್ಟು ಖುಷಿ ಇದೆ. ನಾನು ಲಕ್ಕಿ ಕೆ ವಿ ಎನ್ ಅಲ್ಲಿ ಮಾಡ್ತಿರತ್ತೆ, ಆ ರೀತಿ ಏನಿಲ್ಲ, ಟೀಮ್ ಅಷ್ಟೇ. ಸೊ ಎಲ್ಲ ಫಿಲಮು ವಿನ್ ಆಗಬೇಕು ಅಂತಲೇ ಓಕೆ ಇದು ಫಸ್ಟ್ ಸಿನಿಮಾ ಇದು ಸೆಕೆಂಡ್ ಸಿನಿಮಾ ಹೋಗಲಿ ಬಿಡು ಅಂತ ನಾನು ಮಾಡಲ್ಲ, ಪ್ರತಿ ಸಿನಿಮಾನು ನನಗೆ ಹೊಸ ಸಿನಿಮಾ ಥರನೇ ಮಾಡ್ತೀನಿ. ಸೊ ಕೆ ವಿ ಎನ್ ಅಂದರೆ ನನ್ನ ಸಿನಿಮಾ ಮಾಡಿದಾಗ ಓಕೆ ಕೆ ವಿ ಎನ್ ಸಿನಿಮಾ ಅಂತ ಇತ್ತು, ಈಗ ಹೇಳ್ಬೇಕಾದ್ರೆ ಕೆ ವಿ ಎನ್ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳೋಕೆ. ಯಾಕಂದರೆ ಬಾಹುಬಲಿ ರೈಟ್ಸ್ ತೊಗೊಂಡಿದ್ದಾರೆ, ಮತ್ತು ಮುಂದೆ ಧ್ರುವ ಸರ್ ಪ್ರೇಮ್ ಸರ್ದು ಮಾಡ್ತಾಯಿದ್ದಾರೆ, ನಿಖಿಲ್ ಸರ್ದು ಮಾಡ್ತಾಯಿದ್ದಾರೆ, ಅದು ಸೂಪರ್ವಾಗಿ ಅಂದರೆ ನನ್ನ ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸಖದಾಗಿದೆ. ಮತ್ತು ಬೈಟಲ್ ಅವ್ರು ಧನ್ವೀರ್ ಅವ್ರದ್ದು ನಾನೊಂದಷ್ಟು ಫೂಟೇಜಸ್ ನೋಡಿದ್ದೀನಿ, ಸೂಪರ್ವಾಗಿ ಶೂಟ್ ಮಾಡಿದ್ದಾರೆ ಧನ್ವೀರ್ ಶ್ರೀಲಿಲ್ಲ ಅವರು. ಸೊ ಆಮೇಲೆ ಅವ್ರ ಐಡಿಯಾಸ್ ಇದೆ ಮುಂದೆ, ನನಗೆ ಗೊತ್ತದು. ಸೊ ತುಂಬ ಬ್ರಾಡ್ ಆಗಿದೆ ಅಂದರೆ ಇಂಡಿಯಾ ವೈಸ್ ಬ್ಯಾನರ್ ಅದು. ಸೊ ನೆಕ್ಸ್ಟ್ ಹೇಳ್ತಾರೆ ಇವ್ರದ್ದು ಯಾವ ಫಸ್ಟ್ ಸಿನಿಮಾ ಅಂದರೆ ಸಖತ್ತು ಅಂತ, ನನಗೆ ಖುಷಿ ಇದೆ ಅದು. ಅಲ್ಲ, ಇಬ್ಬರು ಲವರ್ಸ್ನ ಒಟ್ಟಿಗೆ ಜೊತೆ ಕರ್ಕೊಂಡು ಓಡಾಡ್ತಿರೋ ತಪ್ಪಲ್ವಾ? ಈಗ ಒಂದು ಈ ಸಿನಿಮಾ ಸಖತ್ತು ಅವತಾರ ಪುರುಷ ನಾವು ನೋಡ್ತಾ ಇದ್ದೀವಿ ಎರಡು ವಾರದಿಂದ, ಸುಮ್ಮನೆ ಅಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹಿಂಗೆ ಸರ್ ಇದು. ಎರಡು ವರ್ಷದ ಗ್ಯಾಪಲ್ಲಿರೋ ಸಿನಿಮಾಗಳಿವು, ಬಟ್ ಲಾಕ್ಡೌನು ಅದು ಇದು ಎಲ್ಲ ಎಲ್ಲರಿಗೂ ಗೊತ್ತಿದೆ. ಸೊ ಎರಡು ವೀರಕ್ಕೆ ಬಟ್ ಅಂದರೆ ಅಫ್ಕೋರ್ಸ್ ನನಗೆ ತಲೆ ಎಗರೋಗಿದೆ. ಬಟ್ ಆಡಿಯನ್ಸ್ ಅಂದರೆ ಒಂದು ಗಣೇಶ್ ಸರ್ ಸಿನಿಮಾನ ಹ್ಯೂಜ್ ಆಡಿಯನ್ಸ್ಗೆ ಎಂಜಾಯ್ ಮಾಡ್ತಾರೆ, ಶರಣ್ ಸರ್ ಸಿನಿಮಾ ಎಂಜಾಯ್ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಜನರು ಇದು ಕೋರ್ಟ್ ರೂಮ್ ಡ್ರಾಮಾ,
ಅದು ಬ್ಲ್ಯಾಕ್ ಮ್ಯಾಜಿಕ್. ಸೊ ಎರಡು ಸಪ್ರೇಟ್ ಸಿನಿಮಾಸು, ಸುನೀನದ್ ಕಾಮನ್ ನೇಮ್ ಅಷ್ಟೇ. ಸೊ ಏನು ಇದಾರ್ಧ ಅಂತರದಲ್ಲೇ ಬರ್ತಾರೆ. ಅದೇ ಈ ಪ್ರಮೋಷನ್ ಒಂದು ಎಂಜಾಯ್ ಮಾಡೋ ಟೈಮಲ್ಲಿ ಯಾವ ಪ್ರಾಡಕ್ಟ್ ರೆಡಿ ಮಾಡ್ತಿರ್ಬೇಕು, ಬರೀ ಇದೇ ಆಗಿಬಿಡುತ್ತೆ. ಬಟ್ ಎರಡು ಸಿನಿಮಾನು ನನಗೆ ಅಂದರೆ ಒಂದು ಥರ, ಅಂದರೆ ಪುಷ್ಕರ್ ಸರ್ನು ಅದು ಅಂದರೆ ಒಂದು ಹೆವಿ ಇನ್ವೆಸ್ಟ್ಮೆಂಟಲ್ಲಿ ಒಂದು ಬ್ರಾಡಾಗಿ ಮಾಡಿರೋಂಥ ಮೂವಿ, ಸಖತ್ ಕೂಡ ಹೊಸ ಅಂದರೆ ದೊಡ್ಡ ತರಗಣದಲ್ಲಿ ಮಾಡಿರೋಂಥ ಮೂವಿ. ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಯಾರು ಫಸ್ಟ್ ಡೇ ನಮ್ಮ ಮೇಲೆ ನಂಬಿಕೆ ಇಟ್ಟು ಬುಕ್ ಮೈ ಶೋಲ್ ಬುಕ್ ಮಾಡಿ ಅಥವಾ ಥಿಯೇಟ್ರಿಗೆ ಬಂದು ನಮ್ಮ ನೋಡ್ತೀರಾ, ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರ. ಯಾಕಂದರೆ ನಿಮ್ಮ ಬರೀ ಒಂದಷ್ಟು ಟ್ರೇಲರ್ಸ್ ನೋಡಿರ್ತೀರ, ಸಾಂಗ್ ನೋಡಿರ್ತೀರ, ನಂಬಿಕೆ ಇಟ್ಟು ಬರ್ತೀರ. ಇನ್ನು ಸೆಕೆಂಡ್ ಡೇ ನೀವೆಲ್ಲ ದಯವಿಟ್ಟು ರಿಪೋರ್ಟ್ ಕೇಳಿ ಬನ್ನಿ, ರಿಪೋರ್ಟ್ ಪಾಸಿಟಿವ್ ಆಗಿದ್ದರೆ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಪಂಡಿತರು ಅಂದರೆ ಸಿನಿಮಾ ಪಂಡಿತರು ಯಾರು ಸಿನಿಮಾದಲ್ಲಿ ನಾನು ನಟಿಸಿದರೆ ಅಥವಾ ನಿರ್ಮಾಪಕರು ಎಲ್ಲ ಸಿನಿಮಾ ನೋಡಿ ಮೆಚ್ಕೊಂಡಿದ್ದಾರೆ, ಸಿನಿಮಾ ಗೆದ್ದಗೆಲ್ಲುತ್ತೆ ಅಂತ ಹೇಳಿದ್ದಾರೆ, ಈಗ ಆಲ್ರೆಡಿ ಜನ ಕೂಡ ಇಷ್ಟಪಟ್ಟಿದ್ದಾರೆ ಸಾಂಗು ಮಾತಾಡ್ರಲ್ಲಿ ಒಳ್ಳೆಯದಲ್ಲಿ ಸರ್. ಆಲ್ ದ ಬೆಸ್ಟ್. ಎಸ್ ಎಸ್, ಇದಿಷ್ಟು ಸಿಂಪಲ್ ಸುನಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಆಡು ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.